ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಕ್ಕೆ ಕಾರ್ತಿದ್ಯ ಸೋಲಿನ ಭೀತಿಯನ್ನು ಪ್ರಶ್ನೆ ಮೂಡುತ್ತದೆ ಚುನಾವಣೆ ಸಮೀಪಿಸುತ್ತದೆ ಇಂಥ ಸಂದರ್ಭದಲ್ಲಿ ಅನ್ನದಾನಕ್ಕೆ ಕಾರ್ತಿದ್ಯ ಸೋಲಿನ ಭೀತಿ ಮಳವಳ್ಳಿ ಶಾಸಕ ಚರ್ಚೆಗೆ ಗ್ರಾಸವಾಯಿತು ಶಾಸಕ ಡಾಕ್ಟರ್ ಕೆ ಅನ್ನದಾನಿಯ ಹೇಳಿಕೆ ನೀವು ನನ್ನ ಕೈಬಿಟ್ರೆ ನಾನು ಹಾಡು ಹೇಳ್ಕೊಂಡು ಜೀವನ ಮಾಡ್ತೀನಿ ನಾನೊಬ್ಬ ಸಾಂಸ್ಕೃತಿಕ ವ್ಯಕ್ತಿ ಬರಿ ರಾಜಕೀಯವನ್ನೇ ನೆಚ್ಚಿಕೊಂಡಿಲ್ಲ ರಾಜಕೀಯದಲ್ಲೇ ಶ್ರೀಮಂತನಾಗಬೇಕು ಅಂತ ನನಗೇನಿಲ್ಲ ನೀವೇನಾದರೂ ನನ್ನ ತೆಗೆದು ಆಚೆಗೆ ಹಾಕಿದ್ರೆ ನಾನು ಹಾಡ್ಕೊಂಡಾದರೂ ನನ್ನ ಜೀವನ ಸಾಗಿಸ್ತೀನಿ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಕೊಂಡು ಜೀವನ ಮಾಡಲು ತೊಂದರೆ ಇಲ್ಲ ಮಂಡ್ಯದಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿಗೆ ಕಾಡ್ತಿದ್ಯ ಸೋಲಿನ ಭೀತಿ ಬಿಜೆಪಿ ಅವರು ಟಿಕೆಟ್ ಕೊಡೋದಿಲ್ಲ ಅನ್ನೋ ಸೂಚನೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೂಚನೆ ಸಿಕ್ತಾ ಯಾಕೆ ಈ ರೀತಿಯಾಗಿ ಹೇಳಿಕೆನ ನೀಡಿದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ನೀವು ನನ್ನ ಕೈ ಬಿಟ್ರೆ ನಾನು ಹಾಡ್ಕೊಂಡಾದರೂ ಆಯ್ತು ಆರ್ಕೆಸ್ಟ್ರಾದಲ್ಲಿ ಜೀವನ ಸಾಗಿಸ್ತೀನಿ ನಾನು ರಾಜಕೀಯದಲ್ಲಿ ಎತ್ತಿಕೊಂಡು ಜೀವನ ನಡೆಸೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಹೇಳಕ್ಕೂ ನನಗೇನು ಈರ್ಷೆ ಇಲ್ಲ ನನಗೇನು ಬೇಜಾರಿಲ್ಲ ಯಾರ ಹೆಸರು ಬರ್ತಾರೋ ಹೇಳ್ತೀನಿ ನಾನು ಯಾರನ್ನೂ ದ್ವೇಷಿಸಲ್ಲ ನಾನೊಬ್ಬ ಸಾಂಸ್ಕೃತಿಕ ವ್ಯಕ್ತಿ ನಾನು ಬರೀ ರಾಜಕೀಯನೇ ಅಂಟ್ಕೊಂಡು ರಾಜಕೀಯದಿಂದನೇ ಎಲ್ಲನೂ ಮಾಡಬೇಕು ಆಸ್ತಿ ಸಂಪಾದನೆ ಮಾಡಬೇಕು ರಾಜಕೀಯದಿಂದ ಶ್ರೀಮಂತ ಆಗಬೇಕು ಅಂತಕ್ಕಂಥ ಭಾವನೆ ನನಗೇನಿಲ್ಲ ಹಾಡು ಹೇಳೋದು ಕಲ್ತಿದ್ದೀನಿ ನಾಟಕ ಆಡೋದು ಕಲ್ತಿದ್ದೀನಿ ನೀವೇನಾದ್ರೂ ನನ್ನನ್ನು ತೆಗೆದು ಆಚೆಗೆ ಹಾಕಿದ್ರೆ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಕೊಂಡು ಜೀವನ ಮಾಡ್ತೀನಿ ತೊಂದರೆ ಇಲ್ಲ ನನಗೆ ಅದರಿಂದ ನಾನು ಅವನು ಆಡಿಸ್ತಾನೆ ಅವನು ನಮ್ಮ ಇವನು ಎರಳಿ ಪುಟ್ಸ್ವಾಮಿ ನನ್ನ ಸ್ನೇಹಿತರು ಅವರೆಲ್ಲ ಕಲಾವಿದರು ಶಿವಾರ್ಗುಡ್ಡು ಉಮೇಶ ಇವರೆಲ್ಲ ದೊಡ್ಡ ಕಲಾವಿದರು ಒಂದು 4 ಹಾಡು ಹೇಳಿದ್ರೆ ಒಳ್ಳೆಯ ಹಾಡುಗಳನ್ನು ಬದುಕು ನಡೆಸ್ಕೊಂಡು ಕುಮಾರಣ್ಣ ನನ್ನನ್ನು ತಂದು ಇಲ್ಲಿಗೆ ಬಿಟ್ಟಿದ್ದಾರೆ ಅವ್ರ ಹೆಸರು ಉಳಿಸ್ಬೇಕು ಅಂತೇಳಿ ದೇವೇಗೌಡರು ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ಜೀವನದಲ್ಲಿ ಆಡಳಿತ ನಡೆಸ್ತಾ ಇದ್ದ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ